ಜೊತೆಗೆ ಈಗ ಸಂಸದರಾಗಿರುವಂತ ಡಿ ಕೆ ಸುರೇಶ್ ಅವರು ಸಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಹೇಳ್ತೀರಾ ಈ ಬೆಳವಣಿಗೆಯ ಬಗ್ಗೆ? ಭವಿಷ್ಯ ಸರ್ಕಾರ ತಲೆ ತಗ್ಗಿಸಬೇಕಾದಂತ ಒಂದು ವಿಚಾರ. ಸರ್ಕಾರ ಯಾವ ವಿಚಾರವನ್ನ ಪ್ರತಿಪಾದನೆ ಮಾಡ್ತಾ ಇದ್ರು, ಯಾವುದೇ ಅಕ್ರಮಗಳು ನಡೆದಿಲ್ಲ ಅಂತ ಹೇಳಿ, ಭವಿಷ್ಯ ಒಬ್ರು ಸರ್ಕಾರದ ಹಿರಿಯ ಐಪಿಎಸ್ ಅಧಿಕಾರಿ ಬಂಧನ ಆಗಿದೆ ಅಂತ ಹೇಳಿದ್ರೆ ಯಾವ ಮಟ್ಟಿನ ಅಕ್ರಮ ನಡೆದಿದೆ ಈ ಒಂದು ಪರೀಕ್ಷೆನಲ್ಲಿ ಅನ್ನೋದು ವಿರೋಧ ಪಕ್ಷಗಳು ಆಗಿಂದಾಗೆ ಎಲ್ಲ ವಿಚಾರಗಳನ್ನು ಹೇಳ್ತಿದ್ರು. ಬಟ್ ಒಂದು ಏನು ಅಂತ ಅಂದ್ರೆ, ರಾಜ್ಯದ ಯುವಕರಿಗೆ ಅನ್ಯಾಯ ಆಗ್ತಾ ಇರತಕ್ಕಂಥದ್ದನ್ನ ನಾವು ಬಹಳ ಗಂಭೀರವಾಗಿ ಪರಿಗಣನೆ ಮಾಡಬೇಕಾಗ್ತದೆ. ಇದು ಯಾರೋ ಪಕ್ಷ ಅಥವಾ ಸರ್ಕಾರ ವಿಚಾರ ಅಲ್ಲ, ಯುವಕರಿಗೆ ಅನ್ಯಾಯ ಮಾಡ್ತಾ ಇರತಕ್ಕಂತ ಒಂದು ಕೆಲಸವನ್ನ ಇವತ್ತು ಈ ಒಂದು ಸರ್ಕಾರ ಮಾಡ್ತಾ ಇರತ್ತ ಸಂದರ್ಭದಲ್ಲಿ ತಕ್ಷಣ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ ಈ ಸರ್ಕಾರವನ್ನ ವಜಾಗೊಳಿಸಬೇಕು ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತೇನೆ. ಇದು ಇಷ್ಟಕ್ಕೆ ನಿಲ್ಲದಲ್ಲ, ಎಲ್ಲ ಇಲಾಖೆಗಳಲ್ಲೂ ಈ ರೀತಿಯ ಭ್ರಷ್ಟಾಚಾರದ ವ್ಯವಸ್ಥೆ, ಈ ಒಂದು ಅಕ್ರಮ ಏನು ಈ ನೇಮಕಾತಿಗಳನ್ನ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಎತ್ತು ಕಾಣ್ತಾ ಇರೋದ್ರಿಂದ ಸೊ ಏನೇನು ಪರೀಕ್ಷೆಗಳು ನಡೆದಿದೆ ಅದನ್ನ ತಕ್ಷಣ ರದ್ದು ಮಾಡಿ ಯುವಕರಿಗೆ ನ್ಯಾಯ ಕೊಡಿಸ್ಬೇಕು, ಪ್ರತಿಭಾನ್ವಿತ ಯುವಕರಿಗೆ ಉದ್ಯೋಗ ಕೊಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಬಟ್ ಸಿಐಡಿ ತನಿಖೆ ಬೇಡ ಅಂತಾನೂ ಹಲವು ಬಾರಿ ಒತ್ತಾಯವನ್ನ ಕೂಡ ಮಾಡಿದ್ರಿ. ಅದೇ ಸರ್ಕಾರದವರೇ ಅದೇ ಅಧಿಕಾರಿಗಳು ಇರ್ತಾರೆ, ಹೆಂಗ್ರಿ ಇದರಲ್ಲಿ? ಸಿಐಡಿ ತನಿಖೆ ಅಲ್ಲ, ಇಲ್ಲಿ ಸಿಐಡಿ ತನಿಖೆ ಜೊತೆಗೆ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೀಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಈಗ ಇದು ಪೊಲೀಸ್ ಅಧಿಕಾರಿಗಳೇ ಇನ್ವಾಲ್ವ್ ಆಗಿರೋದ್ರಿಂದ, ಸರ್ಕಾರ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿರೋದ್ರಿಂದ, ಈಗ ಕೆಲವರನ್ನ ಬಂಧಿಸ್ತಕ್ಕಂಥದ್ದು, ಕೆಲವರನ್ನ ಕೈ ಬಿಡ್ತಕ್ಕಂಥದ್ದು ಈ ರೀತಿಯಾಗಿ ಮಾಡಿದಾಗ ಎಲ್ಲೋ ಒಂದ್ ಕಡೆ ಇದರಲ್ಲಿ ಸರ್ಕಾರದ ಮಂತ್ರಿಗಳು ಕೂಡ ಭಾಗಿಯಾಗಿರೋದ್ರಿಂದ ಎಷ್ಟರ ಮಟ್ಟಿಗಿನ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಮಂತ್ರಿಗಳ ಹೆಸರುಗಳು ಕೇಳ್ಬರಲಿಲ್ಲ ಅಂತ ಅಂದ್ರೆ ಪರವಾಗಿರ್ಲಿಲ್ಲ, ಇವತ್ತು ಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ, ಪ್ರಮುಖ ನಾಯಕರುಗಳು ಭಾಗಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ ಇದಕ್ಕೆ ಸಮಗ್ರ ತನಿಖೆ ಆಗ್ಬೇಕು. ಈ ರಾಜ್ಯದ ಯುವಕರಿಗೆ ಅನ್ಯಾಯ ಆಗ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ತಪ್ಪಬೇಕು ಅಂತ ಹೇಳಿದ್ರೆ ಬಹಳಷ್ಟು ಎಚ್ಚರಿಕೆ ಕ್ರಮಗಳನ್ನ ನಾವು ತಗೋಬೇಕಾಗ್ತದೆ. ಈಗಲೂ ಸಿಐಡಿ ಮೇಲೆ ನಂಬಿಕೆ ಇಲ್ವಾ ಸರ್? ನೋಡಿ, ಈಗ ಮಂತ್ರಿಗಳ ಹೆಸರುಗಳು ಇನ್ವಾಲ್ವ್ ಆಗಿದೆ. ಮಂತ್ರಿಗಳನ್ನ ಯಾರ್ಯಾರು ಈಗ ADGPಯನ್ನ ಬಂಧನೆ ಮಾಡಿದ್ದಾರೆ, ADGP ಬಂಧನ ಏನಾಗಿದೆ, ADGP ಅವರು ಇರ್ತಕ್ಕಂತ ಸತ್ಯವನ್ನ ಈ ರಾಜ್ಯದ ಜನರ ಮುಂದೆ ಇಟ್ಟರೆ ಬಹಳ ಸಂತೋಷ ಆಗ್ತದೆ. ಯಾಕೆ ಅಂತ ಅಂದ್ರೆ ಈ ರಾಜ್ಯ ಅವರಿಗೆ ವಿಶೇಷವಾದಂತ ಸ್ಥಾನಮಾನವನ್ನ ಕೊಟ್ಟಿದೆ, ಗೌರವವನ್ನ ಕೊಟ್ಟಿದೆ. ಇದರಲ್ಲಿ ಯಾರ್ಯಾರು ಅವ್ರಿಗೆ ಹಿನ್ನೆಲೆ ಇದ್ದಾರೆ ಅದನ್ನ ಮುಕ್ತವಾಗಿ ಹೇಳಬೇಕಾದದ್ದು ಆ ಪೊಲೀಸ್ ಅಧಿಕಾರಿಯ ಯಾರು ಬಂಧನದಲ್ಲಿದ್ದಾರೆ, ಆರೋಪಿ ಸ್ಥಾನದಲ್ಲಿದ್ದಾರೆ, ಅವರು ಮಾಡಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಾದ್ರೂ ಕೂಡ ಇದಕ್ಕೆ ಕೊನೆಗಾಣತಕ್ಕಂತ ಒಂದು ವ್ಯವಸ್ಥೆ ಆಗ್ತದೆ. ಓಕೆ ಓಕೆ, ಧನ್ಯವಾದಗಳು ಡಿ ಕೆ ಸುರೇಶ್ ಅವರೇ ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ.